ಕೋಲಾರದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರುವುದು ಮೊದಲ ಗುರಿ ಎಂದು ಕಾಂಗ್ರೆಸ್ನ ಮುಖಂಡ ಅರಿಕೆರೆ ಮಂಜುನಾಥ್ ಅವರು ತಿಳಿಸಿದ್ದಾರೆ. ಸಮಾಜ ಸೇವೆಯ ಧ್ಯೇಯದೊಂದಿಗೆ ಕ್ಷೇತ್ರಕ್ಕೆ ಬಂದಿದ್ದೇನೆ. ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಲು ಆಕಾಂಕ್ಷಿಯಾಗಿದ್ದೇನೆ ಎಂದು ಕಾಂಗ್ರೆಸ್ ಮುಖಂಡ ಅರಿಕೆರೆ ಮಂಜುನಾಥ್ ಹೇಳಿದ್ದಾರೆ. ನಗರದ ಪತ್ರಕರ್ತರ ಭವನದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಕೋಲಾರ ಚಿಕ್ಕಬಳ್ಳಾಪುರ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವು ಸಾಧಿಸಿದ ಹಿನ್ನೆಲೆ ಮತದಾರರು ಹಾಗೂ ಗೆಲುವಿಗೆ ಕಾರಣರಾದ ಪಕ್ಷದ ಹಿರಿಯ ನಾಯಕರು ಶಾಸಕರಿಗೆ ಧನ್ಯವಾದ ತಿಳಿಸಿದರು. ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬಾವುಟ ಹಾರಿಸುವುದು ನನ್ನ ಮೊದಲ ಗುರಿ. ಕಾಂಗ್ರೆಸ್ನಿಂದ ಅವಕಾಶ ನೀಡಿದರೆ ಎದುರಾಳಿಗಳಿಗೆ ಸ್ಪರ್ಧೆಗೆ ಪೈಪೋಟಿಯಾಗಿ ಸಕಲ ರೀತಿಯಲ್ಲೂ ಸಿದ್ಧನಾಗಿ ಚುನಾವಣೆ ಎದುರಿಸುತ್ತೇನೆ ಎಂದರು. ಈಗ ಶ್ರೀನಿವಾಸ್ ಗೌಡರು ನಮ್ಮ ಪಕ್ಷಕ್ಕೆ ಬಂದಿದ್ದು ಸಂತೋಷ. ತಾಂತ್ರಿಕವಾಗಿ ಅದು ಸ್ವಲ್ಪ ಸಮಯ ತಗೊಳ್ತದೆ. ಆಯ್ತು, ಹೈಕಮಾಂಡ್ ಯಾರಿಗೆ ಟಿಕೆಟ್ ಕೊಡ್ತದೆ ಯಾರಿಗಾದ್ರೂ ಕೊಡ್ಲಿ, ಪಕ್ಷವನ್ನು ಕಟ್ಟಿ ಎಮ್ ಎಲ್ ಎ ಗೆಲ್ಲೋ ಮಟ್ಟಕ್ಕೆ ಸಂಘಟನೆ ಮಾಡಿ ನಿಲ್ಲಿಸುವಂಥದ್ದು ನನ್ನ ಜವಾಬ್ದಾರಿ, ಅದು ಮಾಡ್ತೀವಿ. ಮತ್ತೆ ಜನಗಳು ಮತ್ತೆ ಕಾರ್ಯಕರ್ತರ ಭಾವನೆಗಳು ಏನಿದೆಯೋ ಆ ಭಾವನೆಗಳ ಆಧಾರದ ಮೇಲೆ ಹೈಕಮಾಂಡ್ ತೀರ್ಮಾನ ಮಾಡ್ಬೋದು. ನೋಡಿ, ಒಂದು ಯೋಗ ಮತ್ತೆ ಅದೃಷ್ಟ ಅದು ಸಹಿತ ಪರಿಗಣನೆ ಬರಬಹುದು ಅಲ್ವೇ? ಅದು ನಾವು ನಮ್ಮ ಬದುಕಿನ ನಮ್ಮ ಧರ್ಮಶಾಸ್ತ್ರಗಳಲ್ಲಿ ನೋಡಿದಾಗ ಅದು ಸಹಿತ ಪರಿಗಣನೆ ಬರಬಹುದು. ಕೆಲಸ ಮಾಡಬೇಕು, ನಾನು ಕರ್ಮಯೋಗಿಯಾಗಿ ಈ ಜಾಗದಲ್ಲಿ ನಾನು ಕೆಲಸ ಮಾಡ್ತೀನಿ. ನಾನು ಕೋಲಾರ ಜಿಲ್ಲೆಯ ನಮ್ಮ ತಾತ ಮುತ್ತಾದ್ದೇವ್ರು ಕೋಲಾರ ಜಿಲ್ಲೆಯಲ್ಲಿ ಅವರು ಜನ್ಮ ತಾಳದಂಥವ್ರು. ಈ ಜಿಲ್ಲೆಗೆ ಏನಾದರೂ ಸೇವೆ ಮಾಡಬೇಕು ಅಂತ ಒಂದು ಆಸೆಯನ್ನು, ಮಹತ್ತರವಾದ ಆಸೆ. ನಾನು ಕ್ಯಾಜುವಲ್ ಅಲ್ಲ, ಹಣಕ್ಕೋಸ್ಕರ ಅಲ್ಲ, ಹಣ ಅನ್ನೋದು ನಾನು ಖಂಡಿತವಾಗೂ ಸಹಿತ ಈ ಒಂದು ಋಣದಲ್ಲಿ ನಾನು ನನ್ನ ಸಂಸಾರ ನನ್ನ ಬದುಕನ್ನು ನಡೆಸೋಕ್ಕೆ ಒಂದು ರೂಪಾಯಿ ಸಹಿತ ಹಣವನ್ನು ಗಳಿಸಿ ನಾನು ಬದುಕಬೇಕು ಅನ್ನೋ ಆಸೆ ನಾನು ಸತ್ಯವಾಗಲೂ ಇಲ್ಲ. ಯಾ ಎಲ್ಲಿ ಬೇಕಾದರೂ ಆ ಮಾತನ್ನು ನಾನು ಪ್ರಮಾಣ ಮಾಡಿ ಹೇಳ್ತೇನೆ. ನಾನು ಇವತ್ತು ದೇವರು ನನಗೆ ಒಂದು ಶಕ್ತಿ ಕೊಟ್ಟಿದ್ದಾನೆ, ಸಮಾಜಕ್ಕೆ ಒಳ್ಳೇದು ಮಾಡಬೇಕು ಅನ್ನೋ ಆಸೆಯಿಂದ ಮಾತ್ರ ನಾನು ಈ ಜಾಗಕ್ಕೆ ಸೇವೆ ಮಾಡಕ್ಕೆ ಬಂದಿದ್ದೀನಿ.